ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಸಂತ ಪಂಚಮಿ ಅನ್ನೋದು ತುಂಬ ವಿಶೇಷವಾಗಿ ವರ್ಷಕ್ಕೊಮ್ಮೆ ಬರುತ್ತೆ ಸ್ನೇಹಿತರೆ. ಈ ಮಾಘ ಮಾಸದಲ್ಲಿ ವಸಂತ ಪಂಚಮಿ ಎಂದು ವಾರಾಹಿದೇವಿಗೆ ತುಂಬ ಇಷ್ಟವಾದ ದಿನ, ಕೂಡ ಶಕ್ತಿಯುತವಾದ ದಿನ. ಈ ದಿನದಲ್ಲಿ ತಾಯಿಯ ಈ ಒಂದು ಸಣ್ಣ ಬೀಜ ಮಂತ್ರನ ನಾವು ಪಠಣೆ ಮಾಡೋದ್ರಿಂದ, ಹಾಗೂ ಸಾಕಷ್ಟು ಜನ ವ್ಯಾಪಾರದ ಸ್ಥಳಗಳಲ್ಲಿ ಈ ವಸಂತ ಪಂಚಮಿಯಂದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಾಗೂ ಹೊಸದಾಗಿ ಏನಾದರೂ ವ್ಯಾಪಾರ ಪ್ರಾರಂಭ ಮಾಡೋದಕ್ಕೆ, ಜೀವನದಲ್ಲಿ ಹೊಸದಾಗಿ ಏನಾದರೂ ನಾವು ಗಳಿಸ್ಕೊಳ್ಳೋದಕ್ಕೆ ಏನೋ ಒಂದು ಪ್ರಾರಂಭ ಮಾಡ್ತೀವಿ ಅನ್ನುವಾಗ ಈ ದಿನ ತುಂಬ ಸೂಕ್ತವಾಗಿರುತ್ತೆ. ತುಂಬ ಶಕ್ತಿಯುತವಾದ ದಿನ ಆಗಿರೋದ್ರಿಂದ ತಪ್ಪದೆ ಈ ಒಂದು ಮಂತ್ರನ ನೀವು ಹೇಳ್ಕೊಳ್ಳಿ ಸ್ನೇಹಿತರೆ. ಸುಲಭವಾಗಿ ತುಂಬ ಜನ ಪೂಜೆ ಮಾಡೋದಕ್ಕೆ ನಮಗೆ ಸಮಯ ಇಲ್ಲ ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಮಂತ್ರ ಕೂಡ ಅಷ್ಟೇ ಶಕ್ತಿಯುತವಾದಂಥದ್ದು. ಇಲ್ಲಿ ಭಾರತಿ ಮೇಡಮ್ ಅಂತಂದ್ಬಿಟ್ಟು, ವೆರಿ ಯೂಸ್ಫುಲ್ ಮಂತ್ರ ಮೇಡಮ್, ವಾರಾಹಿ ಅಮ್ಮನಿಂದ ತುಂಬ ಒಳ್ಳೆಯದಾಗಿದೆ ಮೇಡಮ್. ನಮ್ಮ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಇದೆ ಮೇಡಮ್, ವೆರಿ ಯೂಸ್ಫುಲ್ ರೆಮಿಡೀಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂತ ಹೇಳಿದ್ದಾರೆ. ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್. ನಿಮ್ಮ ಮನೆಯಲ್ಲಿ ಆ ತಾಯಿಯ ಆಶೀರ್ವಾದ ಹೀಗೆ ಇದ್ದು ಸಮೃದ್ಧಿಯಿಂದ ನೀವು ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ. ಎಲ್ಲರೂ ವಾರಾಹಿ ದೇವಿಯ ಮಂತ್ರಗಳನ್ನ ಪಠಣೆ ಮಾಡಿರೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗಿದೆ. ನಾವು ಕನಸಲ್ಲೂ ಕೂಡ ನೆನೆಸ್ಕೊಂಡಿರಲಿಲ್ಲ ಈ ಕಾರ್ಯ ನಮ್ಗೆ ಆಗುತ್ತೆ ಅಂತಂದ್ಬಿಟ್ಟು ಈ ಒಂದು ಮಂತ್ರನ ಶೇರ್ ಮಾಡಿದ್ದಕ್ಕೆ ತುಂಬ ಖುಷಿಯಾಯಿತು ಅಂತಂದ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಎಲ್ರಿಗೂ ಈ ಉಪಯೋಗ ಆಗುವಂತಹ ತುಂಬ ಸರಳ ವಿಧಾನದಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ ಈ ಮಂತ್ರನ. ಈ ದಿನ ವಸಂತ ಪಂಚಮಿ ಆಗಿರೋದ್ರಿಂದ ಪೂಜೆ ಮಾಡ್ಕೊಳ್ಬಹುದು ಸರಸ್ವತಿ ದೇವಿಗೆ ಹಾಗೂ ವಾರಾಹಿ ದೇವಿಗೆ. ಈ ದಿನದಲ್ಲಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಕೆಲಸಗಳು, ಆಗದೇ ಇರುವ ಕೆಲಸಗಳು ಹೊಸದಾಗಿ ಪ್ರಾರಂಭ ಮಾಡಬೇಕು ಅನ್ನೋರು. ನಮ್ಮ ಮನೆಯಲ್ಲಿ ಮಗ ದುಡಿತಾ ಇಲ್ಲ, ಕೈ ಕೊಟ್ಕೊಂಡು ಕೂತ್ಕೊಂಡಿದ್ದಾನೆ, ಜವಾಬ್ದಾರಿ ವಹಿಸ್ಕೊಳ್ತಾ ಇಲ್ಲ, ಕೆಲಸಕ್ಕೆ ತುಂಬ ಕಡೆ ಪ್ರಯತ್ನ ಪಡ್ತಾ ಇದ್ದಾನೆ ಆದರೂ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ಕೂಡ ತುಂಬ ಜನ ಹೇಳ್ತಾ ಇದ್ದಾರೆ. ಓದಿದ್ರೂ ಕೆಲಸ ಸರಿಯಾಗಿ ಸಿಗ್ತಾ ಇಲ್ಲ ಅಂದರೆ, ಅವರ ವಿದ್ಯಾಭ್ಯಾಸಕ್ಕೆ ತಕ್ಕಂಥ ಕೆಲಸ ಸಿಗಲಿಲ್ಲ ಅಂದ್ರೂ ಅನಿವಾರ್ಯವಾಗಿ ಜೀವನ ಅಂತೂ ನಡೀಲೇಬೇಕು. ಅದಕ್ಕೋಸ್ಕರ ಯಾವುದಾದ್ರೂ ಕೆಲಸಕ್ಕಾದ್ರೂ ಪ್ರಯತ್ನ ನಾವು ಪಡ್ತಾ ಇದ್ದೀವಿ, ಅದು ಸಿಗ್ತಾ ಇಲ್ಲ ಅನ್ನುವಾಗ ಕೂಡ ಈ ಮಂತ್ರನ ಹೇಳ್ಕೊಳ್ಬಹುದು ಸ್ನೇಹಿತರೆ. ತುಂಬ ನಮಗೆ ನಮ್ಮ ಕಣ್ಣು ಮುಂದೆನೆ ಇದೆ, ಆದರೆ ನಾವು ಅದನ್ನು ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ, ಖರ್ಚು ಮಾಡೋದಕ್ಕೂ ಆಗ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಆ ರೀತಿ ನಾವು ಕಷ್ಟಗಳನ್ನ ಪಡ್ತಾ ಇದ್ದರೆ ಈ ದಿನ ಮಾತ್ರ ಎಷ್ಟು ವಿಶೇಷತೆಯಿಂದ ಕೂಡಿದೆ ಅಂದರೆ, ಏನು ಮಾಡಲಿಲ್ಲ ಅಂದ್ರೂ ಈ ಶಕ್ತಿಯುತವಾದ ಮಂತ್ರನ ನೀವು 11 ಸಾರಿ ಹೇಳ್ಕೊಂಡ್ರೆ ಸಾಕು ರಾತ್ರಿ ಒಳಗೆ, ಅಷ್ಟು ಶಕ್ತಿಯುತವಾಗಿರುತ್ತೆ. ವಾರಾಹಿ ದೇವಿ ಬಂದು ಈ ವಿಶೇಷ ದಿನಗಳಲ್ಲಿ ನಾವು ಪೂಜೆ ಮಾಡುವ ವಿಧಾನ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅದು ಯಾವುದು ನಾವು ಮಾಡೋಕ್ಕಾಗಲಿಲ್ಲ ಅಂದ್ರೂ ಸ್ನೇಹಿತರೆ, ಒಂದೇ ಒಂದು ಚೂರು ನೀವು ಬೆಲ್ಲನ ಕೈಯಲ್ಲಿ ಇಟ್ಕೊಂಡು ಈ ಮಂತ್ರನ, ಯಾಕಂದರೆ ವಾರಾಹಿ ದೇವಿಯ ಎಲ್ಲ ಮಂತ್ರಗಳನ್ನೂ ನಾವು ಹೇಳ್ಕೊಳ್ಳುವಾಗ ಒಂದು ಚೂರು ಒಂದು ತುಂಡು ಬೆಲ್ಲನ ಕೈಯಲ್ಲಿ ಇಟ್ಕೊಂಡು ಮಂತ್ರನ ಹೇಳ್ಕೊಂಡಾದಮೇಲೆ ಆ ಬೆಲ್ಲನ ತಿಂದು ಮತ್ತು ನೀವೇನಾದರೂ ಕೆಲಸಕ್ಕೆ ಹೋಗುವಾಗ ನೋಡಿ ಅದರ ರಿಸಲ್ಟು ಎಷ್ಟು ಪಾಸಿಟಿವ್ ಆಗಿರುತ್ತೆ. ಕೆಲಸನೇ ಆಗಲ್ಲ ಅಂದರೂ ಕೂಡ ಅದು ಕೈಗೂಡಿ ಬರುತ್ತೆ, ಅಷ್ಟು ಶಕ್ತಿಯುತವಾಗಿರುತ್ತೆ. ತಪ್ಪದೆ ಈ ದಿನ ರಾತ್ರಿ ಒಳಗೆ ನೀವು ಈ ಮಂತ್ರನ ಹೇಳ್ಕೊಳ್ಳಿ, ಎಲ್ಲ ಲಾಭಗಳನ್ನು ಗಳಿಸ್ಕೊಳ್ಳಿ ಸ್ನೇಹಿತರೆ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.